ಕೇಸರಿ ಕಾರಣ ಮತ್ತು ನೈತಿಕ ಪೊಲೀಸರ ವಿರುದ್ಧ ಈಗಾಗಲೇ ನೋಡಿ, ಅದೆಲ್ಲ ಅವರ ಕಟ್ಟು ಕಥೆಗಳು. ಯಾವುದೇ ಕೇಸರೀಕರಣ ಆಗ್ಲಿ ನೈತಿಕ ಪೊಲೀಸ್ಗಿರಿಗಾಗ್ಲಿ ನಾವು ಅವಕಾಶ ಕೊಟ್ಟಿರಲಿಲ್ಲ. ಅದ ಕಾಂಗ್ರೆಸ್ ಅವರ ಕಟ್ಟು ಕಥೆಗಳದು. ಅದರಿಂದ ಈ ತರ ಬಜರಂಗ ದಳದ ಮೇಲೆ ಮತ್ತು ವಿಶ್ವ ಹಿಂದೂ ಪರಿಷತ್ ಮೇಲೆ, ಆರ್ ಎಸ್ ಎಸ್ ಮೇಲೆ ಇವ್ರೇನ ಇದೇ ರೀತಿ ಚಾಳಿ ಮುಂದುವರ್ಸಿದ್ರೆ ರಾಜ್ಯವ್ಯಾಪಿ ಹೋರಾಟವನ್ನ ನಾವು ಮಾಡ್ತೀವಿ. ಪ್ರಣಾಳಿಕೆ ಅಂತ ಬಜರಂಗ ದಳ ಬ್ಯಾನ್ಗೆ ಮಾಡೋ ಅವಶ್ಯಕತೆ ಇದೆ ಮಾಡಿದ್ರೆ ಅದು ಸಾಧ್ಯನೇ ಇಲ್ಲ. ಮಾಡೋಕ್ಕೆ ಇವ್ರ ಕೈಲಿ ಸಾಧ್ಯ ಇಲ್ಲ. ತಲೆ ಕೆಟ್ಟವ್ರು ಅಷ್ಟೇ ಮಾಡಬೇಕು. ಕಾಂಗ್ರೆಸ್ಗೆ ಏನಾನ ತಲೆ ಕೆಟ್ಟಿದ್ರೆ ಅದನ್ನ ಮಾಡ್ತಾರೆ. ನಾವಂತೂ ಯಾವುದೇ ಕಾರಣಕ್ಕೂ ಮಾಡಕ್ ಬಿಡಲ್ಲ. ಈಗ ಇದು ಕೋಲೇಷನ್ ಗೌರ್ಮೆಂಟು ಬದುಕದ್ ಬಹಳ ಕಷ್ಟ. ಅದರಿಂದ ಈ ಕೋಲೇಷನ್ ಗೌರ್ಮೆಂಟ್ ಏನಾಗ್ತೈತೋ ನೋಡೋಣ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಕೋಲೇಷನ್ ಗೌರ್ಮೆಂಟು, ಪ್ರತಿದಿನ ಜಗಳ, ಪ್ರತಿದಿನ ಕ್ಯಾಬಿನೆಟ್ಗೋಸ್ಕರ ಖಾತೆಗಳಿಗೋಸ್ಕರ ಕಿತ್ತಾಟ, ಇದು ದಿನನಿತ್ಯದ ಇದು. ಡಿ ಕೆ ಶಿವಕುಮಾರ್ ಬಲ ಜಾಸ್ತಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಗ್ಯಾಂಗು, ಸಿದ್ದರಾಮಯ್ಯನವ್ರ ಬಲ ಜಾಸ್ತಿ ಆಗಬೇಕು ಸಿದ್ದರಾಮಯ್ಯನವರು. ಇದರ ಮಧ್ಯೆ ಕಾಂಗ್ರೆಸ್ ಅವರು ಮೂಕ ಪ್ರೇಕ್ಷಕರಾಗಿ ಹೈಕಮಾಂಡ್ ಅವರು ಕೂತಿದ್ದಾರೆ. ಇವತ್ತು ಕೂಡ ಧಮಕಿ ಹಾಕಿರೋದು ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಅವರು, ಅವರ ಗ್ಯಾಂಗ್ ಅವರು, ಅವ್ರ ಗ್ಯಾಂಗ್ ಅವರೆಲ್ಲ ಎಂ ಬಿ ಪಾಟೀಲ್ ಮೇಲೆ ಧಮಕಿ ಹಾಕಿದ್ದಾರೆ. ಸೊ ಇದನ್ನು ತೋರಿಸ್ತದೆ. ಈಗಾಗಲೇ ಕರ್ನಾಟಕದಲ್ಲಿ ಲಿಂಗಾಯತರ ಕಡೆಗಣನೆ ಆಗಿದೆ. ಮುಖ್ಯಮಂತ್ರಿ ಆಗ್ತಾ ಇದ್ರು ಇಲ್ಲ, ಡೆಪ್ಟಿ ಸಿ ಎಂ ಅಂದರು ಇಲ್ಲ, ಈಗ ನೀರಾವರಿ ಖಾತೆನೂ ಇಲ್ಲ. ಅಂದರೆ ಲಿಂಗಾಯತರನ್ನ ಯಾವ ರೀತಿ ಕಾಂಗ್ರೆಸ್ ಅವ್ರು ಕಡೆಗಣಿಸ್ತಾರೆ ಅಂದರೆ ವೀರೇಂದ್ರ ಪಾಟೀಲ್ ಆದಮೇಲೆ ಯಾವ ರೀತಿ ಆಗಿತ್ತು. ಈಗ ಮತ್ತೊಮ್ಮೆ ಅದನ್ನು ನೋಡ್ತಾ ಇದ್ದಾರೆ. ಅಲ್ಲ, ಯಾರು ಕಟ್ಟಬಾರ್ದು ಕಾಂಗ್ರೆಸ್ ಅವರು ಹೇಳಿದ್ದಾರೆ ಕಟ್ಟಬಾರ್ದು ಅಂತ ಕಾಂಗ್ರೆಸ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಕಟ್ಟಲ್ಲ ನೀವು ಕಟ್ಟಬೇಡಿ ಅಂತ. ಅದಕ್ಕೆ ಕರ್ನಾಟಕದ ಜನ ಯಾರು ಕರೆಂಟ್ ಬಿಲ್ಲನ್ನು ಕಟ್ಟಬೇಡಿ, ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾನು ಕಟ್ಟಲ್ಲ ನೀವು ಕಟ್ಟಬೇಡಿ ಅಂತ ಹೇಳಿದ್ದಾರೆ.